नमस्कार वीक्षकरे, प्रेमम सिनिमाद मूलक मलयालम सिनिप्रियर मनवन्न गेद्दंतह सहज सुंदरी साई पल्लवी अवरु इदीग धार्मिक संघर्षद बग्गे मातनाडि होस विवादक्के कारणवागिद्दारे। गुंगुरु कूदलु मत्तु बट्टलु गण्णिन मूलक मलयालम चित्ररंगदल्लि मात्रवल्लदे तमिळु तेलुगु अष्टे याके इदीग गार्गी चित्रद मूलक कन्नड चित्ररंगक्कू प्रवेशवन्न माड्ता इरुवंतह ई चेलुवे हेळिदाद्रू एनु। ಬಿಡುಗಡೆಯಾದಾಗಿನಿಂದ ವಿಶ್ವದೆಲ್ಲೆಡೆ ಸಂಚಲನವನ್ನ ಮೂಡಿಸಿದಂತಹ ದಿ ಕಾಶ್ಮೀರ ಫೈಲ್ಸ್ ಸಿನಿಮಾಕ್ಕೂ ಸಾಯಿ ಪಲ್ಲವಿಯ ಮಾತಿಗೂ ಇರುವಂತಹ ನಂಟಾದ್ರೂ ಏನು ಎಲ್ಲವನ್ನ ತಿಳಿದುಕೊಳ್ಳೋಣ ಇಂದಿನ ಈ ಸಂಚಿಕೆಯಲ್ಲಿ। ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ। ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಸಾಯಿ ಪಲ್ಲವಿ ಅವರು ರಾಣಾ ದಗ್ಗುಬಾಟಿಯ ಜೊತೆ ನಟಿಸಿರುವಂತಹ ವಿರಾಟ ಪರ್ವಂ ಎಂಬ ಚಿತ್ರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದರು। ಈ ಚಲನಚಿತ್ರವು 1990 ರ ದಶಕದ ನೈಜ ಘಟನೆಗಳಿಂದ ಪ್ರೇರಿತವಾಗಿದ್ದು ಇದು ತೆಲಂಗಾಣ ಪ್ರದೇಶದಲ್ಲಿ ನಕ್ಸಲೀಯ ಚಳವಳಿಯ ಹಿನ್ನೆಲೆಯಲ್ಲಿ ಪ್ರೇಮ ಕಥೆಯನ್ನ ಹೊಂದಿದ್ದಾಗಿದೆ। ಈ ಚಿತ್ರದ ಪ್ರಚಾರದ ಸಂದರ್ಭದಲ್ಲಿ ನಡೆದಂತಹ ಒಂದು ಸಂದರ್ಶನದಲ್ಲಿ ಸಿಂಪಲ್ ಸುಂದ್ರೆ ಸಾಯಿ ಪಲ್ಲವಿ ಅವರು ನೀಡಿದಂತಹ ಹೇಳಿಕೆ ಒಂದು ಇದೀಗ ಬಹಳಷ್ಟು ವಿವಾದವನ್ನ ಸೃಷ್ಟಿಸ್ತಾ ಇದೆ। ಹೌದು ವೀಕ್ಷಕರೇ, ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಜನರ ಮೇಲೆ ಹಲ್ಲೆಯನ್ನ ಮಾಡುವುದು ತಪ್ಪು ಅಂತ ಹೇಳಿರುವಂತಹ ಸಾಯಿ ಪಲ್ಲವಿ ಅವರು ದಿ ಕಾಶ್ಮೀರ ಫೈಲ್ಸ್ ಸಿನಿಮಾ ಮತ್ತು ಮುಸ್ಲಿಂ ಡ್ರೈವರ್ ಮೇಲಿನ ಹಲ್ಲೆಯ ಘಟನೆಯನ್ನ ಪರಸ್ಪರ ಹೋಲಿಸಿ ಮಾತನಾಡಿದ್ದಾರೆ। ಇನ್ನೂ ವಿವರವಾಗಿ ಹೇಳಬೇಕಂದ್ರೆ ಆ ಕಾಲದಲ್ಲಿ ಕಾಶ್ಮೀರಿ ಪಂಡಿತರನ್ನ ಹೇಗೆ ಹತ್ಯೆ ಮಾಡಲಾಯಿತು ಎಂದು ಇತ್ತೀಚೆಗೆ ತೆರೆ ಕಂಡಂತಹ ದಿ ಕಾಶ್ಮೀರ ಫೈಲ್ಸ್ ಸಿನಿಮಾದಲ್ಲಿ ತೋರಿಸಲಾಗಿದೆ। ಅದನ್ನ ನೀವು ಒಂದು ಧಾರ್ಮಿಕ ಸಂಘರ್ಷ ಅಂತ ನೋಡುವುದಾದರೆ ಕೆಲವು ದಿನಗಳ ಹಿಂದೆ ಗೋವು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಡ್ರೈವರ್ ಮೇಲೆ ನನ್ನ ಕಣ್ಮುಂದೆಯೇ ಹಲ್ಲೆ ಮಾಡಲಾಯಿತು ಹಾಗೂ ಜೈ ಶ್ರೀರಾಮ್ ಎಂದು ಹೇಳುವಂತೆ ಬಲವಂತ ಮಾಡಿ ಅವನಿಂದ ಹೇಳಿಸಲಾಯಿತು। ಈ ಎರಡು ಘಟನೆಗಳ ನಡುವೆ ವ್ಯತ್ಯಾಸ ಎಲ್ಲಿದೆ? ನಾವು ಮೊದಲು ಒಳ್ಳೆಯ ಮನುಷ್ಯರಾಗಿರಬೇಕು ಅಂತ ಸಾಯಿ ಪಲ್ಲವಿ ಅವರು ಹೇಳಿದ್ರು. ಈ ಮಾತಿಗೆ ಬಹಳಷ್ಟು ಪರವಿರೋಧ ವ್ಯಕ್ತವಾಗಿದೆ. ಕೆಲವು ಟ್ವಿಟರ್ ಬಳಕೆದಾರರು ಆಕೆಯ ಧೈರ್ಯವನ್ನ ಶ್ಲಾಘಿಸಿದರೆ ಇತರರು ಅವರನ್ನ ಟ್ರೋಲ್ ಮಾಡಿದ್ದಾರೆ. ಕೆಲವರು ಇದೊಂದು ಮೂರ್ಖತನದ ಹೇಳಿಕೆ ಅಂತ ಟೀಕಿಸಿದ್ದಾರೆ. ಇನ್ನು ಕೆಲವರು ಸತ್ಯವನ್ನ ನೇರವಾಗಿ ಹೇಳಿದಂತಹ ನಿಮ್ಮ ಧೈರ್ಯವನ್ನ ಮೆಚ್ಚುವಂಥದ್ದು ಅಂತ ಹೊಗಳಿದ್ದಾರೆ. ವೀಕ್ಷಕರೇ, ಇನ್ನು ನಟಿ ಸಾಯಿ ಪಲ್ಲವಿಯವರ ಮಾತನ್ನ ಬೆಂಬಲಿಸಿರುವಂತಹ ಮಾಜಿ ಸಂಸದೆ ನಟಿ ರಮ್ಯಾ ಅವರು ಸತ್ಯ ನುಡಿಯುವಂತಹ ಧೈರ್ಯ ತೋರಿದ್ದಕ್ಕೆ ತಮಗೆ ಪ್ರಶಂಸೆ ಕೂಡ ಇದುವೆ ಎಂಬರ್ಥದಲ್ಲಿ ಅವರು ಟ್ವೀಟ್ ಮಾಡಿ ಸಾಯಿ ಪಲ್ಲವಿಯವರ ಪರ ಬ್ಯಾಟನ್ನ ಬೀಸಿದ್ದಾರೆ. ಅಷ್ಟಕ್ಕೂ ಹಿಂದೂಗಳ ಪ್ರಕಾರ ಗೋವೆಂದರೆ ಭೂಮಿ ತಾಯಿ, ನಮ್ಮನ್ನ ಹೆತ್ತ ತಾಯಿಗೆ ಸಮಾನವಾದದ್ದು. ಹಿಂದೂಗಳಲ್ಲಿ ದೇವರಿಗೋ ದೇವತೆಯಾಗಿರುವವಳು ಗೋಮಾತೆ ಎನ್ನುತ್ತಾರೆ. ಸರ್ವದೇವಮಯಿ ಪಟ್ಟವನ್ನ ಅಲಂಕರಿಸಿದಂತಹ ಮಹಾಮಾತೆ ಗೋಮಾತೆ ಎನ್ನಲಾಗುತ್ತದೆ. ಭಾರತದ ಅದೆಷ್ಟೋ ಬೆಳಗು ಪ್ರಾರಂಭವಾಗುವುದೇ ಗೋದರ್ಶನದಿಂದ. ಹಬ್ಬ ಹರಿದಿನಗಳಲ್ಲೂ ಗೋವಿಗೆ ಮೊದಲ ಆದ್ಯತೆ ಇದೆ. ಸಂಕ್ರಾಂತಿ, ದೀಪಾವಳಿಗಳು ಗೋವಿನದ್ದೇ ಹಬ್ಬಗಳಾಗಿವೆ. ಪೂಜೆ, ಹೋಮ, ಹವನಾದಿಗಳ ವೇದಿಕೆಯ ಶುದ್ಧಿ, ಹವಿಸ್ಸು, ಪ್ರಸಾದಕ್ಕೆ ಗೋವಿನ ಉತ್ಪನ್ನಗಳಿಲ್ಲದೆ ನಡೆಯುವುದೇ ಇಲ್ಲ. ಹೀಗೆ ಗೋವು ಹಿಂದೂಗಳ ಬದುಕಿನ ಅಣು ಅಣುವಿನಲ್ಲೂ ಬೆಸೆದುಕೊಂಡಿರುವಾಗ ಅದನ್ನ ಇನ್ಯಾರೋ ಕಲ್ಲು ಹೊಡೆದು ಹಿಂಸಿಸ್ತಾರೆ. ಇಲ್ಲವೇ ರಾತ್ರಿ ಬಂದು ಬಲವಂತವಾಗಿ ಅದರ ಕಾಲುಗಳನ್ನ ಕಟ್ಟಿ ಕಳ್ಳತನವನ್ನ ಮಾಡಿ ಒಯ್ದು ಮಾಂಸದಂಗಡಿಗೆ ಮಾರಾಟವನ್ನ ಮಾಡ್ತಾರೆ. ಇಲ್ಲವೇ ಆಹಾರವಾಗಿ ಸೇವಿಸ್ತಾರೆ ಎಂದರೆ ಹೇಗೆ ಸಹಿಸಲು ಸಾಧ್ಯವಿದೆ ಹೇಳಿ. ಅಲ್ಲದೆ ಮನುಸ್ಮೃತಿಯಲ್ಲಿ ಹನುಮಂತ ವಿಶಸಿತ ನಿಹಾಂತ ಅಕ್ರಯ ವಿಕ್ರಯ ಸಂಸ್ಕರ್ತ ಚೋಪಹರ್ತಾ ಚ ಕಾದಕಶ್ಚೇತಿ ಘಾತಕ ಅಂದರೆ ಪ್ರಾಣಿಗಳನ್ನ ಕೊಲ್ಲಲು ಅನುಮತಿ ಕೊಡುವವರು, ಬಲಿ ಕೊಡಲೆಂದೇ ಪ್ರಾಣಿಗಳನ್ನ ತರುವವರು, ಪ್ರಾಣಿಗಳನ್ನ ಕೊಲ್ಲುವವರು, ಮಾಂಸವನ್ನ ಮಾರುವವರು, ಮಾಂಸವನ್ನ ಕೊಂಡುಕೊಂಡವರು, ಮಾಂಸದಿಂದ ಅಡುಗೆಯನ್ನ ಮಾಡುವವರು, ಮಾಂಸದ ಅಡುಗೆಯನ್ನ ಬಡಿಸುವವರು ಮತ್ತು ಮಾಂಸವನ್ನ ತಿನ್ನುವವರನ್ನ ಕೊಲೆಗಡುಕರೆಂದೇ ಪರಿಗಣಿಸಲಾಗುವುದು ಅಂತ ಉಲ್ಲೇಖಿಸಿದ್ದಾರೆ. ಸರಿಸಮಗಳ ವ್ಯತ್ಯಾಸವನ್ನ ತಿಳಿಸಲು ಮುಂದಾದಂತಹ ಸಾಯಿ ಪಲ್ಲವಿ ಅವರು ಜೈ ಶ್ರೀರಾಮ್ ಎಂದು ಗೋಕಳ್ಳ ಮುಸ್ಲಿಮರನ್ನ ಕೊಲ್ಲುವುದು ಕಾಶ್ಮೀರಿ ಪಂಡಿತರ ಹತ್ಯೆಗೆ ಸಮ ಎನ್ನುವುದು ಅರಿವಾದಂತೆ ಅಲ್ಲನ ಹೆಸರಿನಲ್ಲಿ ಗೋವಿನ ಹತ್ಯೆ ಮಾಡುವುದು ಯಾವುದಕ್ಕೆ ಸಮ ಅಂತ ತಿಳಿಸುವ ಗೋಜಿಗೆ ಹೋಗ್ಲಿಲ್ಲ. ಗೋವನ್ನ ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಮುಸ್ಲಿಮನನ್ನ ಹಿಂಸೆ ಮಾಡಿದ್ದು ಕಂಡಂತಹ ಇವರ ಕಣ್ಣಿಗೆ ಸ್ವಚ್ಛಂದವಾಗಿ ತಮ್ಮಷ್ಟಕ್ಕೆ ತಾವು ಬದುಕಿದ್ದಂತಹ ಗೋವುಗಳನ್ನ ಹಿಂಸೆ ಮಾಡಿ ಗಾಡಿಯಲ್ಲಿ ತುಂಬಿದ್ದು ಕಾಣಲೇ ಇಲ್ಲ ಎನ್ನುವುದು ಬೇಸರದ ಸಂಗತಿಯಾಗಿದೆ.
ಒಟ್ಟಿನಲ್ಲಿ ಈಗಾಗಲೇ ಚಿತ್ರರಂಗದ ಕೆಲವು ನಟರು ಹಾಗೂ ನಟಿಮಣಿಯರು ವಿವಾದಾತ್ಮಕ ಹೇಳಿಕೆಯಿಂದಲೇ ಹೆಸರುವಾಸಿಯಾಗಿದ್ದಾರೆ. ಅವರ ಪೈಕಿ ತಾಪ್ಸಿ ಪನ್ನು, ಸ್ವರ ಭಾಸ್ಕರ್, ರಿಚಾ ಚಡ್ಡಾ, ದೀಪಿಕಾ ಪಡುಕೋಣೆ, ಕನ್ನಡದ ಶ್ರುತಿ ಹರಿಹರನ್ ಮೊದಲಾದವರು ವಿವಾದಗಳಿಂದಲೇ ಮುನ್ನೆಲೆಗೆ ಬಂದಿದ್ದಾರೆ. ಅಂಥವರ ಸಾಲಿಗೆ ಸಿಂಪಲ್ ಸುಂದರಿ ಎಂದು ಹಲವರ ಮನವನ್ನ ಗೆದ್ದಂತಹ ಸಾಯಿ ಪಲ್ಲವಿ ಸೇರದಿರಲಿ. ಸಿನಿಮಾದಲ್ಲಿ ಸಹಜವಾಗಿ ಅಭಿನಯಿಸಿ ಹಲವರ ಪ್ರೀತಿಯ ಹೀರೋಯಿನ್ ಎಂದೆನಿಸಿಕೊಂಡಂತಹ ಸಾಯಿ ಪಲ್ಲವಿ ಅವರು ಸಿನಿಮಾದ ಮೂಲಕ ಇನ್ನಷ್ಟು ಪ್ರಖ್ಯಾತಿಯನ್ನ ಪಡೆಯಲಿ ಹೊರತು ಹಿಂದೂ ಸಮುದಾಯದ ಜನರ ಭಾವನೆಗೆ ಧಕ್ಕೆ ತರುವಂತಹ ಇಲ್ಲಸಲ್ಲದ ಹೇಳಿಕೆಗಳನ್ನ ನೀಡಿ ಕುಖ್ಯಾತಿಗೆ ಗುರಿಯಾಗದಿರಲಿ ಎನ್ನುವುದು ನಮ್ಮ ಅಭಿಪ್ರಾಯವಾಗಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.